ಕಾಂಗ್ರೆಸ್ನ ಸತ್ಯಮೇವ ಜಯತೆ ಸಮಾವೇಶವನ್ನು ಮುಂದೂಡಿಕೆ ಮಾಡಲಾಗಿದೆ. ಏಪ್ರಿಲ್ 5 ರ ಬದಲು ಏಪ್ರಿಲ್ 9 ರಂದು ಸಮಾವೇಶ ನಡೆಯಲಿದೆ. ಕಾಂಗ್ರೆಸ್ನ ಸತ್ಯಮೇವ ಜಯತೆ ಸಮಾವೇಶವನ್ನು ಮುಂದೂಡಿಕೆ ಮಾಡಲಾಗಿದೆ. ಏಪ್ರಿಲ್ 5 ರಂದು ನಿಗದಿಯಾಗಿತ್ತು, ಆದರೆ ಅದರ ಬದಲು ಏಪ್ರಿಲ್ 9 ರಂದು ಸಮಾವೇಶ ನಡೆಯಲಿದೆ. ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ತಯಾರಿಯನ್ನ ಮಾಡಲಾಗಿತ್ತು. ಕೋಲಾರದಲ್ಲಿ ನಡೆಯಲಿದೆ ಕಾಂಗ್ರೆಸ್ ಸಮಾವೇಶ. ಇಂದು ಕೋಲಾರಕ್ಕೆ ಸಿದ್ದರಾಮಯ್ಯ ಸುರ್ಜೇವಾಲ ಹಾಗೆ ಡಿಕೆ ಶಿವಕುಮಾರ್ ಭೇಟಿಯನ್ನ ನೀಡಲಿದ್ದಾರೆ. ಸಮಾವೇಶ ನಡೆಯುವ ಸ್ಥಳವನ್ನ ನಾಯಕರು ವೀಕ್ಷಣೆ ಮಾಡಲಿದ್ದಾರೆ. ಕೋಲಾರ ಚಿಕ್ಕಬಳ್ಳಾಪುರದ ನಾಯಕರೊಂದಿಗೆ ಚರ್ಚೆಯನ್ನು ಕೂಡ ಮಾಡಲಿದ್ದಾರೆ. ಸತ್ಯಮೇವ ಜಯತೆ ಸಮಾವೇಶ ಸಕ್ಸಸ್ ಮಾಡಲು ರಣತಂತ್ರವನ್ನ ರೂಪಿಸುತ್ತಿದ್ದಾರೆ ಕಾಂಗ್ರೆಸ್ ನಾಯಕರು. 5 ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸಲು ಪ್ಲಾನ್ ಅನ್ನು ಮಾಡಿದ್ದಾರೆ. ಎಸ್ ಕಾಂಗ್ರೆಸ್ನ ಸತ್ಯಮೇವ ಜಯತೆ ಸಮಾವೇಶವನ್ನ ಮುಂದೂಡಿಕೆ ಮಾಡಲಾಗಿದೆ. ಏಪ್ರಿಲ್ 5 ರಂದು ನಿಗದಿಯಾಗಿತ್ತು ಈ ಸಮಾವೇಶ, ಆದರೆ ಅದರ ಬದಲು ಏಪ್ರಿಲ್ 9 ರಂದು ಸಮಾವೇಶ ನಡೆಯಲಿದೆ. ಕೆಪಿಸಿಸಿ ಕಚೇರಿಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಇದೀಗ ಕಾಂಗ್ರೆಸ್ ಸಿದ್ಧತೆಯನ್ನು ಮಾಡಿಕೊಂಡಿತ್ತು. ಕೋಲಾರದಲ್ಲಿ ಕಾಂಗ್ರೆಸ್ ಸಮಾವೇಶವನ್ನು ನಡೆಯಲು ಸಕಲ ರೀತಿಯಲ್ಲಿ ತಯಾರಿಯನ್ನು ಕೂಡ ಮಾಡಿಕೊಳ್ತಾ ಇದೆ. ಕೋಲಾರಕ್ಕೆ ಸಿದ್ದರಾಮಯ್ಯ ಸುರ್ಜೇವಾಲ ಹಾಗೆ ಡಿಕೆ ಶಿವಕುಮಾರ್ ಇಂದು ಭೇಟಿಯನ್ನು ಕೂಡ ನೀಡಲಿದ್ದಾರೆ. ಅದು ಕೂಡ ಸಮಾವೇಶ ನಡೆಯುವ ಸ್ಥಳವನ್ನು ವೀಕ್ಷಣೆ ಮಾಡಲು ನಾಯಕರು ಇಂದು ಕೋಲಾರಕ್ಕೆ ಭೇಟಿಯನ್ನು ನೀಡಲಿದ್ದಾರೆ. ಕೋಲಾರ ಚಿಕ್ಕಬಳ್ಳಾಪುರ ನಾಯಕರೊಂದಿಗೆ ಈ ಸಂದರ್ಭದಲ್ಲಿ ಚರ್ಚೆಯನ್ನು ಕೂಡ ಮಾಡಲಿದ್ದಾರೆ. ಸತ್ಯಮೇವ ಜಯತೆ ಸಮಾವೇಶ ಸಕ್ಸಸ್ ಮಾಡಲು ಏನೆಲ್ಲ ಕಾರ್ಯತಂತ್ರಗಳು ಬೇಕು ಅನ್ನೋದನ್ನು ರೂಪಿಸಲು ಇದೀಗ ಸ್ಥಳ ವೀಕ್ಷಣೆಯನ್ನು ಮಾಡಲಿದ್ದಾರೆ. 5 ಲಕ್ಷಕ್ಕೂ ಹೆಚ್ಚು ಜನರನ್ನು ಸೇರಿಸಲು ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ನ ಸತ್ಯಮೇವ ಜಯತೆ ಸಮಾವೇಶ ಮುಂದೂಡಿಕೆಯಾಗಿದೆ. ಏಪ್ರಿಲ್ 5 ರ ಬದಲು ಏಪ್ರಿಲ್ 9 ರಂದು ಸಮಾವೇಶ ನಡೆಯಲಿದೆ. 2019 ಲೋಕಸಭೆ ಚುನಾವಣೆ ವೇಳೆ ಕೋಲಾರದಲ್ಲಿ ನಡೆದ ಸಭೆಯಲ್ಲಿ ರಾಹುಲ್ ಗಾಂಧಿಯವರು ಒಂದು ಹೇಳಿಕೆಯನ್ನು ನೀಡುತ್ತಾರೆ. ಇದರಿಂದಾಗಿ ಈಗ 2 ವರ್ಷ ಜೈಲು ಶಿಕ್ಷೆಗೂ ಕೂಡ ಗುರಿಯಾಗಿದ್ದಾರೆ. ಅದರ ಬೆನ್ನಲ್ಲೇ ರಾಹುಲ್ ಗಾಂಧಿ ಕಾರ್ಯಕ್ರಮವನ್ನು 9ಕ್ಕೆ ನಿಗದಿಪಡಿಸಲಾಗಿದೆ. ಏಪ್ರಿಲ್ 5ಕ್ಕೆ ನಿಗದಿಯಾಗಿತ್ತು, ಇದೀಗ ಅದರ ಬದಲು ಏಪ್ರಿಲ್ 9 ರಂದು ಸಮಾವೇಶ ನಡೆಯಲಿದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಇದೀಗ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಎಲೆಕ್ಷನ್ ಡೇಟ್ ಕೂಡ ಅನೌನ್ಸ್ ಆಗಿದೆ. ಇದರ ಪ್ರಯುಕ್ತ ಇದೀಗ ಎಲ್ಲ ಮತದಾರರನ್ನ ಸೆಳೆಯಲು ಹೊಸ ಹೊಸ ತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ಸತ್ಯಮೇವ ಜಯತೆ ಸಮಾವೇಶ ಏಪ್ರಿಲ್ 5ಕ್ಕೆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ರು, ಹಾಗೆ ಫಿಕ್ಸ್ ಕೂಡ ಆಗಿತ್ತು. ಆದರೆ ಸಡನ್ ಆಗಿ ಏಪ್ರಿಲ್ 9ಕ್ಕೆ ಸಮಾವೇಶವನ್ನು ನಿಗದಿ ಮಾಡಲಾಗಿದೆ. ಅದು ಕೂಡ ಕೆಪಿಸಿಸಿ ಕಚೇರಿಯಲ್ಲಿ ಒಂದು ಸಭೆಯನ್ನು ಮಾಡ್ತಾರೆ. ಈ ಸಭೆಯಲ್ಲಿ ಈ ತೀರ್ಮಾನವನ್ನು ಕೂಡ ಕೈಗೊಳ್ಳಲಾಗಿದೆ. ಕೋಲಾರದಲ್ಲಿ ಈ ಸಮಾವೇಶ ನಡೆಯಲು ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಅದರಿಂದಾಗಿ ಕೋಲಾರಕ್ಕೆ ಸಿದ್ದರಾಮಯ್ಯ ಸುರ್ಜೇವಾಲ ಹಾಗೆ ಡಿಕೆ ಶಿವಕುಮಾರ್ ಅವರು ಇಂದು ಭೇಟಿಯನ್ನು ನೀಡಲಿದ್ದಾರೆ. ಸಮಾವೇಶ ನಡೆಯುವ ಸ್ಥಳವನ್ನು ನಾಯಕರು ವೀಕ್ಷಣೆ ಕೂಡ ಮಾಡಲಿದ್ದಾರೆ.